ಗೈಸ್, ಇದು 2016 ಕ್ವಶನ್ ಪೇಪರು. ಸೊ ಬುಕ್ ತಗೊಂಡು ಕ್ಲೀನಾಗಿ ಬರ್ಕೊಳ್ಳಿ. Students, this is a 2016 question paper, okay, for 14 marks. So if we read quickly, you will understand clearly what exactly the problem says and what solution we have to do it. The following is the receipts and payment account of Mr. Ramki, a chartered accountant, for the previous year ending 31st March 2015. Say, wherever there is 31st March 2015, make it 2019, because 2019 is the ending of our previous year. So two balance brought out. Here Mr. Ramki is a chartered accountant. And more than that, he is given receipts and payments account. So debit side is receipts and credit side is payments. So that means he is preparing his books of accounts on the cash basis. Okay, so two balance brought down on the A loan. One was the closing balance of cash, E was opening up. That is the income. This is the first adjustment. First paragraph, he is a chartered accountant, Ramki. Okay, now adjustment. Other information, 1/4 of car usage is personal. And 1/4 of car is used for personal use. See, one only. 1/4 ಹೋದ್ರೆ ಇನ್ ಎಷ್ಟಿರುತ್ತೆ? 3/4 ಬರುತ್ತೆ. ಸರ್, 3/4 ಅಂತ ಹೆಂಗ್ ಸರ್ ಕರೆಕ್ಟ್ ಆಗಿ ಹೇಳುತ್ತೆ ಅಂದ್ರೆ, ಏನೇ ಇಲ್ಲ, 4 ಇಲ್ಲ ಹಾಕೊಳ್ಳಿ, 4 - 1 ಎಷ್ಟು ಬರುತ್ತೆ? 3. ಸೊ ಅಲ್ಲಿಗೆ 4 ಹೀಗೆ ಹಾಕೊಳ್ತೀವಿ, 4 - 1 ಎಷ್ಟು? 3/4 ಆಗುತ್ತೆ. ಅಂದ್ರೆ 1/4 ಪರ್ಸನಲ್ ಯೂಸ್ ಮಾಡಿದ್ದೇನೆ ಅಂದ್ರೆ 3/4 ಏನಕ್ಕೆ ಯೂಸ್ ಮಾಡಿರ್ತಾನೆ? ಪ್ರೊಫೆಷನ್ ಯೂಸ್ ಮಾಡಿರ್ತಾನೆ. ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ. ಈ ಕಾರ್ ಎಕ್ಸ್ಪೆನ್ಸಸ್ 65,000 ನಲ್ಲಿ 3/4 ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ. ಎಷ್ಟು? 3/4 ಮಾತ್ರ ಪ್ರೊಫೆಷನ್ ಯೂಸ್ ಮಾಡಿದ್ದಾನೆ. 65,000 × 3/4 = 48,750 ಅಷ್ಟು ಈ ಹ್ಯಾಸ್ ಯೂಸ್ ಫಾರ್ ಪ್ರೊಫೆಷನ್ ಪರ್ಪಸ್. ಇನ್ನು ಉಳಿದಿರೋದು ಪರ್ಸನಲ್ ಯೂಸ್ ಮಾಡಿದ್ದಾನೆ. ನಾವು ಪರ್ಸನಲ್ ಯಾವುದು ತಗೊಳ್ಳೋದಿಲ್ಲ. ಅಲ್ಲಿಗೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಮುಗಿಯಿತು. ಡಿಪ್ರಿಸಿಯೇಷನ್ ಆನ್ ಕಾರ್ ₹10,000 ಅಂತ ಹೇಳ್ತಾರೆ. ಸೊ ಡಿಪ್ರಿಸಿಯೇಷನ್ ಆನ್ ಕಾರ್ 10,000, 3/4 ಮಾತ್ರ ತಗೊಳ್ತೀವಿ. ಯಾಕೆಂದ್ರೆ ಕಾರ್ ಎಕ್ಸ್ಪೆನ್ಸಸ್ 3/4 ತಗೊಂಡ್ರೆ ಕಾರ್ ಡಿಪ್ರಿಸಿಯೇಷನ್ ಕೂಡ 3/4 ಪ್ರೊಫೆಷನ್ ಪರ್ಪಸ್ ಯೂಸ್ ಮಾಡುವ ಪೋರ್ಷನ್ ನೇ ತಗೊಳ್ತೀವಿ. 3/4 ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 75,000 or 7,500 rupees ಆಗುತ್ತೆ. ಓಕೆನಾ? ಕ್ಯಾಲ್ಕುಲೇಟರ್ ನೋಡಿ, 10,000 × 3/4 = 7,500. ಅಲ್ಲಿಗೆ ಡಿಪ್ರಿಸಿಯೇಷನ್ ಆನ್ ಕಾರ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಮುಗಿತು. ಥರ್ಡ್ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್ ₹7,000 ಅಂತ ಹೇಳ್ತಾರೆ. ಸೊ ವಿ ಶುಡ್ ಥಿಂಕ್, ಸಿನ್ಸ್ ಇಟ್ ಈಸ್ ಅ ಆಫೀಸ್ ಫರ್ನಿಚರ್ ಆಗಿರೋದ್ರಿಂದ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಫರ್ನಿಚರ್ ಫುಲ್ ಅಮೌಂಟ್ ₹7,000 ತಗೊಳ್ಬೇಕಾಗುತ್ತೆ. ಯಾಕೆಂದ್ರೆ ಇಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಲಾಸ್. ಅಲ್ಲಿಗೆ 3 ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಈಗ ಡೆಬಿಟ್ ಸೈಡ್ಗೆ ಒಂದೊಂದೇ ಬರೋಣ. ಆಡಿಟ್ ಫೀ ನೋಡಿ, ಇವನು ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದ್ರೆ ಅವ್ನ ಮೇನ್ ಕೆಲಸ ಏನಪ್ಪ ಅಂದ್ರೆ ಆಡಿಟ್ ಮಾಡ್ತಕ್ಕಂಥದ್ದು, ವೆರಿಫೈ ಮಾಡ್ತಕ್ಕಂಥದ್ದು. ಅದಕ್ಕೆ ಆಡಿಟ್ ಫೀ ಅಮೌಂಟ್ 2 lakh rupees ಇದೆ. ನೆಕ್ಸ್ಟ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀ, ಇದು ಕೂಡ ಆಡಿಟರ್ ಕೆಲಸನೇ. ಟ್ಯಾಕ್ಸ್ ಕನ್ಸಲ್ಟೇಷನ್ ಫೀ 2,50,000 rupees. ಪ್ರಾಜೆಕ್ಟ್ ರಿಪೋರ್ಟ್ ಫೀ, ಅದು ಕೂಡ
ఆడిటర్ తెలుసానే ప్రాజెక్ట్ రిపోర్ట్ ఫీ 2,50,000. నెక్స్ట్ అకౌంటింగ్ సాఫ్ట్వేర్ చార్జెస్. అకౌంటింగ్ సాఫ్ట్వేర్ చార్జెస్ దట్ కమ్స్ టు 50,000 rupees. నెక్స్ట్ గెస్ట్ లెక్చర్స్ సిఏ ఇన్స్టిట్యూట్, ఇది కూడా తగ్గొడబోతు గెస్ట్ లెక్చర్స్ ఇన్ సిఏ ఇన్స్టిట్యూట్ 25,000. ಯಾಕೆಂದ್ರೆ ಅವನು ಚಾರ್ಟೆಡ್ ಅಕೌಂಟೆಂಟ್ ಆಗಿರೋದ್ರಿಂದ ಅವನು ಚಾರ್ಟೆಡ್ ಅಕೌಂಟೆಂಟ್ ಆಫೀಸ್ ಅಲ್ಲಿ ಅಥವಾ ಆ ಒಂದು ಹೆಡ್ ಆಫೀಸ್ ಅಲ್ಲಿ ಅವನು ಮೆಂಬರ್ ಆಗಿರೋದ್ರಿಂದ ಗೆಸ್ಟ್ ಲೆಕ್ಚರ್ ಕೊಡ್ತಾನೆ, ಅದಕ್ಕೆ 25,000 rupees ಕ್ಯಾಶ್ ಕೊಡ್ತಾರೆ, ಅದನ್ನು ಕೂಡ ತಗೊಳ್ಬಹುದು. ಬ್ಯಾಂಕ್ ಇಂಟ್ರೆಸ್ಟ್ ಅಂತ ಇದೆ, ಅವನು ಒಂದಷ್ಟು ದುಡ್ಡನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾನೆ, ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಏನೋ ಆಡಿಟರ್ಗೆ ಇನ್ಕಮ್ ಅಲ್ಲ. ರೆಮ್ಯುನರೇಷನ್ ಆಸ್ ಎ ಮೆಂಬರ್ ಆಫ್ ಟ್ಯಾಕ್ಸ್ ರಿಫಾರ್ಮರ್ ಕಮಿಷನ್ ಅಂತ ಇದೆ, ಇದು ಕೂಡ ತಗೊಳ್ಬಹುದು. ಕಾರಣ ಏನಂದ್ರೆ ಸಿನ್ಸ್ ಹಿ ಇಸ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಕ್ವೈರ್ಡ್ ಲಾಟ್ ಆಫ್ ನಾಲೆಜ್ ಇನ್ ಟ್ಯಾಕ್ಸ್ ಲಾಸ್. ಓಕೆನಾ, ಟ್ಯಾಕ್ಸ್ ರಿಫಾರ್ಮ್ಸ್ ನ ಮಾಡಬೇಕಾದ್ರೆ ಚೇಂಜಸ್ ನ ಮಾಡಬೇಕಾದ್ರೆ ಆ ಚೇಂಜಸ್ ಮಾಡೋ ಕಮಿಟಿನಲ್ಲಿ ಇವನೊಬ್ಬ ಮೆಂಬರ್ ಆಗಿರೋದ್ರಿಂದ ಅವನು ಬರ್ತಾ ಇರ್ತಕ್ಕಂಥ ಫೀಸ್ ಕೂಡ ಪ್ರೊಫೆಷನಲ್ ಇನ್ಕಮ್ ಆಗುತ್ತೆ. ಸೊ ಮೆಂಬರ್ ಆಫ್ ರಿಫಾರ್ಮ್ ಫೀ ಕಮಿಷನ್, ಓಕೆನಾ, ಕಮಿಷನ್ ಈಸ್ 20,000. ಇಷ್ಟು ಕ್ರೆಡಿಟ್ ಸೈಡ್ ಅಲ್ಲಿ ಆಯ್ತು, ಇನ್ಕಮ್ಸ್ ಆಯ್ತು. ಈಗ ಕ್ರೆಡಿಟ್ ಸೈಡ್ ಬರೋಣ. ಸ್ಟಾಫ್ ಸ್ಯಾಲರಿ ಖಂಡಿತ ಇನ್ಕಮ್, ಐ ಮೀನ್ ಎಕ್ಸ್ಪೆನ್ಸಸ್ ಏನೋ ಅಡ್ಜಸ್ಟ್ಮೆಂಟ್ ಇಲ್ಲ, 3 lakhs. ನೆಕ್ಸ್ಟ್ ಸ್ಟೈಫ್ಯಾಂಡ್ ಅಂದ್ರೆ ಅವ್ರ ಹತ್ರ ಟ್ರೈನೀಸ್ ಅಂತಾರೆ, ಅವ್ರಿಗೆ ಪ್ರತಿ ತಿಂಗಳು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಅದಕ್ಕೆ ಇದಕ್ಕೆ ಅಂತ ಸ್ಟೈಫ್ಯಾಂಡ್ ಕೊಟ್ಟಿರ್ತಾರೆ 1 lakh rupees. ಆಫೀಸ್ ರೆಂಟ್ 90,000 rupees. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ನೋಡಿ, ಸಾಫ್ಟ್ವೇರ್ ಯೂಸ್ ಮಾಡಿ ಅವ್ರ ಕ್ಲೈಂಟ್ ಇಂದ 50,000 rupees ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಅಂತ ಅವನು ಖರ್ಚು ಮಾಡಿರೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ 10,000 rupees. 10,000 ಖರ್ಚು ಮಾಡಿ 50,000 rupees ಚಾರ್ಜ್ ಮಾಡಿ. ನೆಕ್ಸ್ಟ್ ಆಫೀಸ್ ಎಕ್ಸ್ಪೆನ್ಸಸ್ 1,25,000. ಬುಕ್ಸ್ ಅಂತ ಇದೆ, ನಾವು ಯೂಶುವಲ್ ಆಗಿ ಡಿಪ್ರಿಸಿಯೇಷನ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಬುಕ್ಸ್ ಆನ್ಯುವಲ್ ಅಂತ ಇದೆ, ಆನ್ಯುವಲ್ ಆಗಿರೋದಕ್ಕೆ 30,000 ಮೇಲೆ 100% ಕೊಡ್ತೀವಿ, ಅಲ್ಲಿಗೆ 30,000 ಆಗುತ್ತೆ. ನಾನ್ ಆನ್ಯುವಲ್ 30,000 ಇದೆ, ಆದ್ರೆ ಅದರ ಮೇಲೆ 60% ಮಾತ್ರ ಕೊಡ್ತೀವಿ, ಸೊ 18,000 ಆಗುತ್ತೆ. ಸೊ ಆನ್ಯುವಲ್ ಆದ್ರೆ 100% ಡಿಪ್ರಿಸಿಯೇಷನ್, ನಾನ್ ಆನ್ಯುವಲ್ ಆದ್ರೆ 60% ಮಾತ್ರ ಕೊಡ್ತೀವಿ. ಓಕೆನಾ, ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ, ಕಾರ್ ಎಕ್ಸ್ಪೆನ್ಸಸ್ ಆಲ್ರೆಡಿ ತಗೊಂಡಿದ್ದೀವಿ. ಓಕೆನಾ, ನೆಕ್ಸ್ಟ್ ಸಿಎ ಇನ್ಸ್ಟಿಟ್ಯೂಟ್ ಫೀ. ಸೇ ಪ್ರತಿಯೊಬ್ಬ ಆಡಿಟರು ಕೂಡ ಸಿಎ ಇನ್ಸ್ಟಿಟ್ಯೂಟ್ ಅಲ್ಲಿ ಮೆಂಬರ್ಶಿಪ್ ಫೀಸ್ ನ ಪ್ರತಿ ವರ್ಷ ರಿನಿವಲ್ ಫೀಸ್ ನ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ಸಿಎ ಇನ್ಸ್ಟಿಟ್ಯೂಟ್ ಫೀಸ್ 5,000 rupees ನ ತಗೊಳ್ಬೇಕಾಗುತ್ತೆ. ಕಾಂಟ್ರಿಬ್ಯೂಷನ್ ಟು ಪಿಪಿಎಫ್ ಅಂತ ಇದೆ. ಪಿಪಿಎಫ್ ಅಂದ್ರೆ ಏನು ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿ, ಅಂದ್ರೆ ಅವನು ರಿಟೈರ್ಮೆಂಟ್ ಆದ್ಮೇಲಿಂದ ಅವ್ನು ಯಾರು ಪ್ರಾವಿಡೆಂಟ್ ಫಂಡ್ ಆಗ್ಲಿ ಅಥವಾ ಗ್ರಾಚ್ಯುಟಿ ಆಗ್ಲಿ ಕೊಡೋದಿಲ್ಲ ಅವನೇ, ಯಾಕೆಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಚಾರ್ಟೆಡ್ ಅಕೌಂಟೆಂಟ್. ಸೊ ಅದಕ್ಕೆ ಅವನು ಬ್ಯಾಂಕ್ ಅಲ್ಲಿ ಹೋಗಿ ಅವನ ಇನ್ಕಮ್ ಅಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದ, ಅದು ಸೇವಿಂಗ್ಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗುತ್ತಿಲ್ಲ. ಇಷ್ಟು ಅಸೆ ಇರ್ತಕ್ಕಂಥದ್ದು. ಇನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ, ಎಲ್ಲೂ ಇಲ್ಲ, ತಗೊಳ್ಳೋದಿಲ್ಲ. ಅಲ್ಲಿಗೆ ಇಷ್ಟು ಇನ್ಕಮ್ಸ್ ಆಯ್ತು, ಇಷ್ಟು ಎಕ್ಸ್ಪೆನ್ಸಸ್ ಆಯ್ತು. ಈಗ ಟೋಟಲ್ ಇನ್ಕಮ್ಸ್ ಎಷ್ಟು ಅಂತ ನೋಡೋಣ. $15,000, $17,000, $19,000, $1 carries, $7,95,000. Expenses 5, 12, 1 carries, 14, 19, 26.
26, 33, 41, 4, there is 5, 8, 10, 11, 11 plus 9, 20, 20 plus 4, 24, 2 carries, 3,750. This is called as income from profession. Okay, na guys. So, this is 2016 question. Illi anta yavade confusion points illa. Okay, na number of incomes jaasti ide. See, illi member of reform tax reform commission na adu professional income agutte. Adhe tara guest lectures in CA institute kuda professional income aagutte. ಓಕೆ ನಾ ಇನ್ನಂತ ಹೇಳ್ಕೊಳ್ಳೋಂಥದ್ದು ಯಾವುದೂ ಇಲ್ಲ. ಕನ್ಫ್ಯೂಸ್ ಮಾಡುವಂಥದ್ದು ಅಂದರೆ ಬುಕ್ಸ್ದು ಆ್ಯನ್ಯುವಲ್ ಅಂದರೆ 100% ಕೊಡಿ, ನಾನ್ ಆ್ಯನ್ಯುವಲ್ ಅಂದರೆ 60% ಕೊಡಿ, ನಿಮ್ಮ ಮಿಕ್ಕಿದ್ದಲ್ಲ ಸೇರಿ. ಓಕೆನಾ,